ಎಲ್ಲರಿಗೂ ನಮಸ್ಕಾರ. ಸಿರಾ ತಾಲೂಕಿನ ಸಮಸ್ತ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯೇಷು ಸರ್ವದಃ ಅಂತಕ್ಕಂತಹ ಶ್ಲೋಕ ನಮ್ಮೆಲ್ಲರ ಮಲದಾಳದಲ್ಲೂ ಕೂಡ ನಮ್ಮ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾವೆಲ್ಲರೂ ಕೇಳ್ಕೊಂಬಂದಿರತಕ್ಕಂತಹ ಶ್ಲೋಕ. ಸೂರ್ಯಕೋಟಿಗಳ ತೇಜಸ್ಸು ಒಳ್ಳಿರ್ತಕ್ಕಂತಹ ಮಹಾಗಣಪತಿ ವಿಘ್ನ ನಿವಾರಕ. ನಾವು ಯಾವುದೇ ಒಂದು ಕಾರ್ಯಗಳನ್ನು ಮಾಡುವ ಮುನ್ನ ಪ್ರಪ್ರಥಮ ಪೂಜೆ ಮಹಾಗಣಪತಿಗೆ ನಾವೆಲ್ಲರೂ ಕೂಡ ಸಲ್ಲಿಸ್ತೀವಿ. ಯಾಕಂತ ಹೇಳಿದರೆ ಆ ಫಲಾಫಲಗಳನ್ನು ನಾವು ಸುಗಮವಾಗಿ ಎಲ್ಲ ಕಾರ್ಯಗಳು ನೆರವೇರಿ ಫಲಾಫಲಗಳು ನಮಗೆ ಸಿಗಲಿ ಅಂತಕ್ಕಂಥ ಒಂದು ಅಪೇಕ್ಷೆಯಿಂದ ನಾವೆಲ್ಲರೂ ಕೂಡ ಪ್ರಥಮ ಪೂಜೆಯನ್ನು ಗಣಪತಿಗೆ ಮಾಡ್ತೀವಿ. ತದನಂತರ ಜೀವನದಲ್ಲಿ ಬರ್ತಕ್ಕಂಥ ವಿಘ್ನಗಳ ನಿವಾರಣೆಗೋಸ್ಕರನು ಕೂಡ ಗಣಪತಿಯನ್ನು ನಾವು ಆರಾಧಿಸ್ತೀವಿ. ಅದರಿಂದ ಮಹಾಗಣಪತಿಯ ಈ ಒಂದು ಚತುರ್ಥಿ ಬಹಳ ಒಂದು ಭಾರತದ ಒಂದು ಹಬ್ಬ ಹರಿದಿನಗಳಲ್ಲಿ ಒಂದು ಮಹಾಪರ್ವ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಸಕಲ ಜನತೆಗೆ ಭಗವಂತ ಶುಭವನ್ನು ಉಂಟು ಮಾಡಲಿ, ಎಲ್ಲ ಕಡೆಯೂ ಕೂಡ ಒಳ್ಳೆ ಭಗವಂತನ ಕೃಪಾಕಟಾಕ್ಷದಿಂದ ಒಳ್ಳೆ ಮಳೆ ಬೆಳೆಯಾಗಿ ಶೇಕಡ 80% ಕೆರೆಗಳು ಶರತಾಕಲ್ ತಾಲೂಕಿನಾದ್ಯಂತ ತುಂಬಿ ಕೃಷಿಕರು ಅತ್ಯಂತ ಸಂತೋಷ ಉಲ್ಲಾಸದಿಂದ ಕೃಷಿ ಚಟುವಟಿಕೆಗಳನ್ನು ಮಾಡ್ತಿರ್ತಕ್ಕಂಥದ್ದು ಭಾಳ ಸಂತೋಷ ತಂದಿದೆ. ಇದೇ ರೀತಿ ಮುಂದಿನ ದಿನಗಳು ಕೂಡ ಭಗವಂತನ ಒಂದು ಆಶೀರ್ವಾದದಿಂದ, ಮಹಾಗಣಪತಿಯ ಆಶೀರ್ವಾದದಿಂದ ಏನು ನಾವು ಹಿಂದೆ ಒಂದು ಬರನಾಡು ಬರಪೀಡಿತ ಪ್ರದೇಶ ಸಿರಾ ತಾಲೂಕು ಅಂತಕ್ಕಂತಕ್ಕಂಥ ಒಂದು ಹಣೆಪಟ್ಟನ್ನು ನಾವೊಂದು ಹಾಕ್ಕೊಂಡಿದ್ವಿ, ಅದು ನಿಜಕ್ಕೂ ಕೂಡ ಇವತ್ತು ನಿವಾರಣೆ ಆಗಿದೆ ಮಹಾಗಣಪತಿಯ ಕೃಪಾಕಟಾಕ್ಷದಿಂದ, ಭಗವಂತನ ಒಂದು ಆಶೀರ್ವಾದದಿಂದ. ಮುಂದಿನ ದಿನಗಳಲ್ಲಿ ಸಕಲ ಸಮೃದ್ಧಿಗಳು ತಾಲೂಕಿನಲ್ಲಿ ನೆಲೆಸಿ, ಶಾಂತಿ ತಾಲೂಕಿನಲ್ಲಿ ನೆಲೆಸಲಿ. ಬರ್ತಕ್ಕಂತಹ ವರ್ಷಗಳಲ್ಲಿ ಒಂದು ಸಮೃದ್ಧಿಯ ನಾಡಾಗಿ ಸಿರಾ ತಾಲೂಕು ಪರಿವರ್ತನೆ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.